ಇದ್ದೀನಿ ಇವತ್ತು ಬಿಕಾಸ್ ಇಲ್ಲಿ ಆಕ್ಟಿವ್ ಕಿಡ್ಸ್ ಝೋನ್ ನಡೀತಾ ಇದೆ ಮೈಸೂರು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ. ಆ್ಯಂಡ್ ಎವ್ರಿ ಬಡಿ ಆರ್ ಎವ್ರಿ ಇವೆಂಟ್ ಹ್ಯಾಸ್ ಅ ಫೌಂಡರ್. ಇವಾಗ ನನ್ನ ಜೊತೆ ಇದ್ದಾರೆ ಫೌಂಡರ್ ಆಫ್ ಆಕ್ಟಿವ್ ಕಿಡ್ಸ್ ಝೋನ್. ಹಲೋ, ಹಾಯ್ ಶುಭ. ಸೊ ಟೆಲ್ ಮೀ, ಹೇಗೆ ಅನಿಸ್ತಾ ಇದೆ ಇವತ್ತು ನೀವು ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ. ವೆಲ್, ಆಕ್ಟಿವ್ ಕಿಡ್ಸು ಮಕ್ಕಳಿಗೆ ಎಲ್ಲ ಒಂದು ವಿಷಯಗಳ ಬಗ್ಗೆ, ಕಾರ್ಯಕ್ಷೇತ್ರಗಳ ಬಗ್ಗೆ, ಆ ಒಂದು ಅರ್ಲಿ ಏಜಲ್ಲಿ ಮಕ್ಕಳಿಗೆ ನಾವು ಪರಿಚಯ ಮಾಡಿಸ್ಕೊಳ್ಳೋ ಒಂದು ಗುರಿನ ನಾವು ಇಟ್ಕೊಳ್ತೀವಿ. ಆ ಗುರಿ ಹಾಗೆ ನಿರಂತರವಾಗಿ ನಾವು ಈ ರೀತಿಯಾಗಿ ಹೊಸ ರೀತಿಯಲ್ಲಿ ಪ್ಲ್ಯಾನ್ಡ್ ಆ್ಯಕ್ಟಿವಿಟೀಸನ್ನು ಮಾಡಿದಾಗ, ನಿರಂತರವಾಗಿ ಮಾಡ್ತಿದ್ದಾಗ ಮಕ್ಕಳಲ್ಲಿ ಏನಾಗುತ್ತೆ, ಅವರಲ್ಲಿರೋ ಒಂದು ಪ್ರತಿಭೆ, ಅವರಲ್ಲಿರೋ ಒಂದು ಆಸಕ್ತಿ ಅವ್ರಿಗೆ ಕಂಡು ಬರುತ್ತೆ. ಸೊ ಓಕೆ, ಮೇ ಬಿ ದಟ್ ಏನು ಯಾವುದೋ ಒಂದು ವರ್ಕ್ಶಾಪ್ ಅವ್ರಿಗೆ ತುಂಬ ಮನಸ್ಸಿಗೆ ತುಂಬ ಖುಷಿ ಕೊಡ್ಬೋದು. ಸೊ ಹಾಗಾಗಿ ಅವ್ರಿಗೆ ಅನಿಸುತ್ತೆ, ಓ ಐ ಆಮ್ ವೆರಿ ಗುಡ್ ಅಟ್ ದಿಸ್ ಅಂತ. ಅವ್ರ ಪ್ಯಾಷನನ್ನು ಕಂಡುಕೊಂಡು ಆ ಒಂದು ಕ್ಷೇತ್ರದಲ್ಲೇ ಅವರು ಪರಿಣಿತಿಯನ್ನು ಹೊಂದ್ಬೋದು. ಸೊ ಹೀಗೆ ಅವ್ರ ಪ್ರತಿಭೆಯನ್ನು ಆಸಕ್ತಿಯನ್ನು ಕಂಡುಕೊಳ್ಳೋಕ್ಕೆ ಉದ್ದೇಶದಿಂದ ಸೊ ಈ ರೀತಿಯಾದ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೋತಾ ಇದ್ದೀವಿ. ಅದೂ ಅಲ್ಲದೆ ನೀವು ಮಕ್ಕಳಿಗೆ ಎಷ್ಟು ಎಕ್ಸ್ಪೋಸ್ ಮಾಡ್ತೀರಾ ಬೇರೆ ಬೇರೆ ವಿಷಯಗಳ ಬಗ್ಗೆ, ಅಷ್ಟೇ ಅವ್ರಿಗೆ ನಾಲೆಡ್ಜ್ ಕೂಡ ಬೆಳೆಯುತ್ತೆ. ಅವ್ರ ಇನ್ನರ್ ನಾಲೆಡ್ಜು, ಅವ್ರ ಅವೇರ್ನೆಸ್ ಆನ್ ಥಿಂಗ್ಸ್ ಎಲ್ಲ ಕೂಡ ಬೆಳೆಯುತ್ತೆ. ಸೊ ಇವಾಗ ನೀವು ಹೌ ಡಿಡ್ ದಿಸ್ ಐಡಿಯಾ ಕಮ್ ಅಪ್, ಅಂದರೆ ನೀವು ಹಾಗೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಟೀ ಕುಡಿತಾ ಇದ್ರಾ, ಅಥವಾ ವಾಟ್ ವಾಸ್ ದ್ಯಾಟ್ ಒನ್ ಇಗ್ನೈಟಿಂಗ್ ಪಾಯಿಂಟ್ ಅಂತ ಹೇಳ್ತೀರಾ ನನಗೆ? ಓಕೆ, ಸೊ ನಾನು ಹೇಳಬೇಕಂದ್ರೆ ನನ್ನ ಮಕ್ಕಳು ಆರ್ಷಿ ಆದ್ಯನೇ ಒಂದು ನನಗೆ ಸ್ಫೂರ್ತಿ. ಇದೊಂದು ಆಕ್ಟಿವ್ ಕಿಡ್ ಝೋನ್ ಮಾಡಬೇಕು ಅಂತ ಇದ್ದೀನಿ ನಾನು ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಇರೋದ್ರಿಂದ. ಸೊ ವಿ ಯೂಸ್ ಟು ಇಂಟ್ರಾಕ್ಟ್ ವಿತ್ ದ ಕಿಡ್ಸ್ ಅ ಲಾಟ್. ಸೊ ಹಾಗಾಗಿ ಮಕ್ಕಳಲ್ಲಿರೋ ಒಂದು ಇನ್ನೋಸೆನ್ಸು, ಅವರಲ್ಲಿ ಒಂದು ಹೊಸ ವಿಷಯಗಳನ್ನ ಲರ್ನ್ ಮಾಡೋ ಒಂದು ಈಗರ್ನೆಸ್ಸು ನನಗೆ ತುಂಬ ಇಷ್ಟ ಆಗುತ್ತೆ. ಕೆಲಸ ಮಾಡೋದು ಅಂದರೆ ಇಟ್ಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಟ್ಸ್ ಆಲ್ವೇಸ್ ಎಕ್ಸೈಟಿಂಗ್. ಸೊ ವಿ ಯೂಸ್ ಟು ಜಸ್ಟ್ ಗೋ ಔಟ್ ಆ್ಯಂಡ್ ಎಕ್ಸ್ಪ್ಲೋರ್ ಥಿಂಗ್ಸ್, ಡೂ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಅಂತ ಆ ಥರ. ಸೊ ನನಗೆ ಅವರಲ್ಲಿ ಅದು ಇನ್ವಾಲ್ವ್ಮೆಂಟ್ ಕಾಣಿಸ್ತು, ದೇ ರಿಯಲಿ ಸ್ಟಾರ್ಟೆಡ್ ಲವಿಂಗ್ ಇಟ್. ಥ್ಯಾಂಕ್ ಯು ಸೋ ಮಚ್. Each bit of it, and we do connect with professionals.
Our previous activities were becoming an interior designer, becoming a filmmaker, and right now being an architect. Today we will be learning all about who is an architect and their nature of work through fun activities. And we'll be working on a miniature brick house plan and construction, few decorations, and about the materials needed. And Abhi, what do you want to have in your dream house? I would want my own football pitch in Pamanua, but she wants my dream house. Right. So, are you a partner? Like right now? No. So that's your dream? Hope it comes true. And so, what do you like in your dream house? Tennis court. And so, also tennis court. So, do you play sports? Do you play tennis? Are you good? I know you like me. So, Kuba, what would you want in your dream house? Cricket. You play sports? Cricket? Are you good? So that's your dream? I'm a cricketer. Good enough. I want an eco-friendly house with like rain. Hi Chintos, ನಾನು ಮೈಸೂರಲ್ಲಿದ್ದೀನಿ ಮೈಸೂರು ಸ್ಕೂಲ್ ಆಫ್ ಆರ್ಕಿಟೆಕ್ಚರಲ್ಲಿ. ಏನಕ್ಕಂತ ಹೇಳಿದ್ರೆ ಇಲ್ಲಿ ಆಕ್ಟಿವ್ ಕಿಡ್ ಝೋನ್ ನಡೀತಾ ಇದೆ. ಈಚೆ ಆಚೆ ನೋಡಿದ್ರೆ ನಿಮ್ಗೆ ಕಾಣಿಸ್ತಾರೆ ಸಿಕ್ಕಾಪಟ್ಟೆ ಪುಟಾಣಿ ಮಕ್ಕಳು. ಅವ್ರು ಏನು ಮಾಡ್ತಾ ಇದ್ದಾರೆ? ಮನೆ ಕಟ್ತಾ ಇದ್ದಾರೆ. ಸೊ ನನ್ನ ಜೊತೆ ಯಾರಿದ್ದಾರೆ ಇವತ್ತು? ಹಾಯ್, ನಿನ್ನ ಹೆಸರೇನು? ತನೇಶ್. ತನೇಶ್, ಇಲ್ಲಿ ಬರುವಾಗ ನಿಂಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತಾ? ಹ್ಞೂ, ತುಂಬ ಇತ್ತು. ಸೊ ನೀನು ಮನೆ ಕಟ್ಟಿದ್ಯಾ ಇದು? ಹೌದು. ಹೇಗೆ ಕಟ್ಟಿದ್ಯಾ ಹೇಳ್ತೀಯಾ? ಸ್ಮಾಲ್ ಬ್ರಿಕ್ಸ್ ಅಲ್ಲಿ ಜಾಯಿನ್ ಮಾಡಿ ಮನೆ ಕಟ್ಟಿರೋದು. ಚಿಕ್ಕ ಚಿಕ್ಕ ಬ್ರಿಕ್ಕು. ಮತ್ತೇನು ಯೂಸ್ ಮಾಡಿದ್ಯಾ? ಮತ್ತೆ ಗ್ಲೂ ಮಾಡಿ ಸ್ಲೈಡಿಂಗ್ ಡೋರ್ಸ್, ಸ್ಲೈಡಿಂಗ್ ವಿಂಡೋಸ್. ಸ್ಲೈಡಿಂಗ್ ಡೋರ್ಸ್ ಅಂಡ್ ಸ್ಲೈಡಿಂಗ್ ವಿಂಡೋಸ್ ಮಾಡಿದ್ಯಾ ನೀನು? ಮತ್ತೆ ರೂಫ್ ಅದನ್ನೆಲ್ಲ ಹೇಗಪ್ಪ, ಹೌ ಇಸ್ ಇಟ್ ಆಲ್ ಸ್ಟಿಕ್ಕಿಂಗ್ ಟುಗೆದರ್ ಹೇಳ್ತೀಯಾ? ಹಾಂ, ಗ್ಲೂ ಮಾಡಿ ಆರ್ಡ್ರಲ್ಲಿ ಸ್ಟಿಕ್ ಮಾಡಿದ್ರೆ ಆಗತ್ತಾ? ಸೊ ಸೂಪರ್. ನೀನ್ ದೊಡ್ಡವನಾದ್ಮೇಲೆ ಇದೇ ತರದ ಮನೆ ಕಟ್ಕೊಡ್ತೀಯಾ ಅಮ್ಮ ಅಪ್ಪಂಗೆ? ಸೂಪರ್. ಅಮ್ಮ ಅಪ್ಪನೂ ಹೆಲ್ಪ್ ಮಾಡಿದ್ರ? ಹೌದಾ? ಹಾಯ್ ಸರ್. ಹಾಯ್ ಸರ್. ಸೊ ಹೇಗ್ ಅನ್ಸ್ತಾ ಇದೆ ನಿಮ್ ಪುಟಾಣಿ ಇಷ್ಟು ಚೆನ್ನಾಗಿ ಮನೆ ಕಟ್ಟಿದಾನೆ? ತುಂಬಾ ಚೆನ್ನಾಗಿದೆ. ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಓಕೆ. ಸೊ ಅವನಿಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆದಂಗೆ ಆಯ್ತು ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. Design and houses. It's a shell of all very nice things together. So we all parents here, so we just help each other and encourage our kids to, you know, find their passion and their strength. ಸ್ಟಾರ್ಟ್ ಮಾಡಿದಾಗ ಅದ್ರ ಟೈಟಲ್ ಸಿಕ್ಕಿದ್ದು ರೀಸೆಂಟ್ ಆಗೇನೆ, ಬಟ್ ವಿ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ಫ್ರಮ್ 4 years ಅಂತ ಹೇಳ್ಬೋದು ಇನ್ ಅ ಸ್ಮಾಲ್ ವೇ ಅಲ್ಲಿ. ಅದು ಅಲ್ಲದೆ ಲಂಡನ್ ಇಲ್ಲ, ನಾವು ನಾಟ್ ಓನ್ಲಿ ದಿಸ್ ಕೈಂಡ್ ಆಫ್ ಆಕ್ಟಿವಿಟಿ, ನಾವು ಲಂಡನ್ಲಿದ್ದಾಗ ನಮ್ಮ ಸಂಸ್ಕೃತಿ, ನಮ್ಮ ಒಂದು ಸಂಪ್ರದಾಯದ ಬಗ್ಗೆನೂ ಕೂಡ ಮಕ್ಕಳಿಗೆ ಅವೇರ್ನೆಸ್ ಕೊಡ್ತಿದ್ವಿ. ಈಗ ಶಿವರಾತ್ರಿ ಆಗಲಿ, ಗೌರಿ ಗಣೇಶ ಆಗಲಿ, ತುಂಬ ಗ್ರ್ಯಾಂಡಾಗಿ ಮಾಡಿ ಭಜನೆಯೆಲ್ಲ ಅರೇಂಜ್ ಮಾಡಿ ಮಕ್ಕಳು ಕೇಳಿ ಹಾಡೆಲ್ಲ ಕಲಿಸಿ ಅವರೇ ಒಂದು ಭಜನೆ ಮಾಡೋ ರೀತಿಯಲ್ಲೆಲ್ಲ ಅರೇಂಜ್ ಮಾಡಿದ್ವಿ. ಸೊ ಅದು ನಮ್ಮ ಸಂಪ್ರದಾಯ ಮಾತ್ರ ಅಲ್ಲ, ನಾವು ಅಲ್ಲಿ ಮಾಡೋ ಸೆಲೆಬ್ರೇಟ್ ಮಾಡೋ ಹ್ಯಾಲೋಯಿನ್ ಕೂಡ ಮಾಡ್ತಿದ್ವಿ. ಹ್ಯಾಲೋಯಿನ್ ಅನ್ನು ಕೂಡ ಇನ್ನೊಂದು ಲೈಕ್ ಡಿಫ್ರೆಂಟ್ ವೇ ವಿ ಯೂಸ್ ಟು ಆರ್ಗನೈಸ್
I mean, very fun activities, you know, to get to know what exactly Halloween and all. Okay. So, ee riti activities galu andre, it's really fun actually. Every time is different, every time is very exciting. Correct. Thank you so much, and it's great to know that, you know, Active Kids Zone anta heli vandu exist agutte, and it allows kids to go out there and do something practically anta heli. That's true. So, thanks to that, and yeah. Chinari, neenu kuda architect aagtiya? ನೀ ಕಟ್ಟಿದ್ಯಾ ಮನೆ? ಹೇಗ್ ಕಟ್ಟಿದ್ಯಾಪ ಈ ಮನೆ ನೀನು? ನಾನು ಬ್ರಿಕ್ಸ್ ಇಂದ ಕಟ್ಟಿದೀನಿ, ಗ್ಲೋ ಕಟ್ಟಿದೀನಿ. ಮತ್ತೆ ರೂಫ್. ರೂಫ್ ಹೇಗ್ ಮಾಡಿದ್ಯಾ? ಇದು ರೂಫ್ ಪೇ, ಇದು ಶೀಟ್ ಬರುತ್ತೆ. ಶೀಟ್ ಬರುತ್ತಾ? ಓಕೆ. ಸೊ ಈ ಬ್ರಿಕ್ಸ್ ಹೇಗೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿದೆ? ಹೇಗ್ ಅಂಟ್ಕೊಂಡಿದೆ ಅಪ್ಪ? ಅದು ಗ್ಲೂ ಆಗಿ ಕಾಣಿಸಿರೋದು. ಗ್ಲೂ ಆಗಿ ಕಾಣಿಸಿದ್ಯಾ? ಸೊ ವಿಂಡೋಸ್ ಮಾಡಿದ್ಯಾ ಅಂತ ಕಾಣಿಸ್ತಾ ಇದೆ. ಇದು ನಿಂದ ರೂಮ ಕಾಣಿಸ್ತಾ ಇರೋದು ನನಗೆ. ಹೌದು. ಹೌದಾ? ನಿನ್ ರೂಮಲ್ಲಿ ಏನೇನು ಇರುತ್ತೆ ಹೇಳ್ತೀಯಾ? ನನ್ನ ರೂಮಲ್ಲಿ ನನ್ನ ಆಟ ಸಾಮಾನು ಇರುತ್ತೆ. ಓಕೆ. ಮತ್ತೆ ನನ್ನ ಬೆಡ್ ಇರುತ್ತೆ. ಅಷ್ಟೇನಾ? ಡಾಕ್ಟ್ರು ಮಾಡಿದ್ರೆ ಮಾತ್ರ ನಮ್ಮ ಲೈಫ್ ಏನೋ ಅನ್ನೋ ಒಂದು ಪ್ರೆಷರು ಮಕ್ಕಳಲ್ಲಿದೆ. ಸೊ ಹಾಗಾಗಿ ಪೇರೆಂಟ್ಸ್ ಕೂಡ ತುಂಬ ಪುಷ್ ಮಾಡ್ತಾರೆ, ನೀನು ಇಂಜಿನಿಯರೇ ಆಗಬೇಕು, ನೀನು ಡಾಕ್ಟ್ರೇ ಆಗಬೇಕು ಅಂತ. ನಾವು ಫಾರ್ ಎಕ್ಸಾಂಪಲ್ ಈ ಪ್ರೆಸೆಂಟೇಷನ್ ಆಗ ಮಕ್ಕಳನ್ನ ಕೇಳಿದ್ವಿ, ಸೊ ಯಾವ ಪ್ರೊಫೆಷನ್ ನಿಮಗೆ ಬೇಕು ಅಂದ್ರೆ ಮೋಸ್ಟ್ ಆಫ್ ದೆಮ್ ಚೋಸ್ ಲೈಕ್ ಐ ವಾಂಟ್ ಟು ಬಿಕಮ್ ಎ ಇಂಜಿನಿಯರ್ ಬಿಕಾಸ್ ದಟ್ ಥಿಂಗ್ ಹ್ಯಾಸ್ ಗಾನ್ ಇನ್ ಟು ದೇರ್ ಮೈಂಡ್, ಐ ಹ್ಯಾವ್ ಟು ಬಿಕಮ್ ಎ ಇಂಜಿನಿಯರ್ ಅಂತ. ಸೊ ಆ ಒಂದು ಪ್ರೆಷರಿಂದ ಏನಾಗುತ್ತೆ, ಈಗ ಮಗು ಇನ್ಫ್ಯಾಕ್ಟ್ ಮುಂದೆ ಹೋದಾಗ ಇಫ್ ದೇ ಆರ್ ನಾಟ್ ಡೂಯಿಂಗ್ ವೆರಿ ವೆಲ್ ವಿತ್ ದಟ್ ಫೀಲ್ಡ್, ಆ ಒಂದು ಪ್ರೆಷರ್ ಏನಾಗುತ್ತೆ ಅವರಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ರಿಸಲ್ಟ್ ಎಲ್ಲ ಬಂದಾಗ ನೋಡ್ತೀವಿ ನ್ಯೂಸ್ ಪೇಪರಲ್ಲಿ, ಸುಮಾರು ಜನ ಅದ್ರ ಬಗ್ಗೆ ಸ್ಯೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಅವ್ರ ಆತ್ಮವಿಶ್ವಾಸ ಕಮ್ಮಿ ಆಗಿಬಿಡುತ್ತೆ. ಸೊ ಆ ಒಂದು ಇದಕ್ಕೂ ಕೂಡ ಈ ರೀತಿ ಒಂದು ಎಕ್ಸ್ಪೋಜರು ಅವರಲ್ಲಿ ಮಗುವಲ್ಲಿ ನಾಲೆಡ್ಜ್ ಏನೋ ಅವೇರ್ನೆಸ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ಇರೋದ್ರಿಂದ, ಸೊ ನನಗೆ ಈ ಫೀಲ್ಡಲ್ಲಿ ಇಷ್ಟ ಅಲ್ಲ, ಲೆಟ್ಸ್ ಟ್ರೈ ಅದರ್ ಫೀಲ್ಡ್ ಅನ್ನೋ ಒಂದು ಭಾವನೆ, ಯುನೋ ದಟ್ ಕೈಂಡ್ ಆಫ್ ಸ್ಪಾರ್ಕ್ ವಿಲ್ ಕಮ್ ಇನ್ ಟು ದಟ್ ಮೈಂಡ್. ಕರೆಕ್ಟಾಗಿ ಅವ್ರ ಪಾತ್ನ ಅವ್ರ ಸ್ಟ್ರೆಂತ್ ಎಲ್ಲಿದೆ ಅಲ್ಲಿ ಚೂಸ್ ಮಾಡಿಕೊಂಡಾಗ ಅವರಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ, ಅವರಲ್ಲಿ ಅವರ ವ್ಯಕ್ತಿತ್ವ ಸರಿಯಾದ ರೂಪದಲ್ಲಿ ರೂಪಗೊಳ್ಳುತ್ತೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಇಲ್ಲಿ ನಾಟ್ ಓನ್ಲಿ ಇನ್ ಮೈಸೂರು, ನಾಟ್ ಓನ್ಲಿ ಇನ್ ಒನ್ ಸಿಟಿ ಒನ್ ಕಂಟ್ರಿ ಅಂತಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ಲ ಪೇರೆಂಟ್ಸು ಕೂಡ ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪೋಜರ್ನ ಕೊಡಬೇಕು, ಎಲ್ಲ ವಿಷಯಗಳ ಬಗ್ಗೆ ತಿಳಿ ಹೇಳಬೇಕು. ಸೊ ಆ ಒಂದು ಅವೇರ್ನೆಸ್ಸು ಅವರಲ್ಲಿ ಆತ್ಮವಿಶ್ವಾಸ ಉಂಟು ಮಾಡಿ ಅವ್ರ ವ್ಯಕ್ತಿತ್ವ ಸರಿಯಾಗಿ ರೂಪುಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಮನೆ ಕಟ್ಟಿದ್ದಾರೆ, ಯು ಕ್ಯಾನ್ ಸಿ ತ್ರೀ ಹೌಸಸ್ ಇಲ್ಲಿ, ಮೂರ್ ಮನೆ. ಯಾರಪ್ಪ ಕಟ್ಟಿದ್ದಾರೆ ಈ ಮನೆ ಅಂತ ತಿಳ್ಕೊಳ್ಳೋಣ.
ಯಾರ್ದು ಇದು ಫಸ್ಟ್ ಮನೆ? ಹಾಯ್, ನಿನ್ನ ಹೆಸರೇನು? ಮೈರದ್ದು. ಹಾಯ್, ಮತ್ತೆ ನೀ ಕಟ್ಟಿದ್ಯಾ ಇದು ನಿಂದ ಮನೆ? ಹೇಗ್ ಕಟ್ಟಿದ್ಯಾ ಪುಟ್ಟ ಇದು? ಬ್ರಿಕ್ಸ್, ವಿಂಡೋರ್, ಡೋರ್. ಹೌ ಡು ಯು ಫೀಲ್ ಅಬೌಟ್ ಯುವರ್ ಕಿಡ್ಸ್ ಬೀಂಗ್ ಸೋ ಕ್ರಿಯೇಟಿವ್? ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಮಕ್ಕಳಿಗೆ ಇದು ಫಸ್ಟ್ ಟೈಮ್ ಮನೆ ಕಟ್ಟೋ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅವರಿಗೆ. ಯೂಶ್ವಲಿ ಮನೇಲಿ ಅವರು ಇದೆಲ್ಲ ಹೆಂಗಾಯ್ತು, ಹೆಂಗೆ ಕಟ್ಟಿದ್ರು ಅಂತ ಗೊತ್ತಿರಲಿಲ್ಲ. ನಮಗೆ ಕೇಳೋರು ಇದು ಹೆಂಗೆ ಬಂತು, ಅದು ಹೆಂಗೆ ಬಂತು. ಇವತ್ತು ಅವರೆಲ್ಲ ಬಿಲ್ಡ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಯಿತು, ಓಕೆ ಫಸ್ಟು ಡೋರ್ ಬರುತ್ತೆ, ಆಮೇಲೆ ವಿಂಡೋಸು ರೂಫ್ ಎಲ್ಲ ಬರುತ್ತೆ ಅನ್ನೋದು ಗೊತ್ತಾಯಿತು. ಸೊ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. Today for us. Okay, thank you so much. I'm wishing you guys all the best for today's workshop and thank you so much for talking with us. Hey Chintus, ನಾನು ಇವತ್ತು ಮೈಸೂರಲ್ಲಿದ್ದೆ ಬಿಕಾಸ್ ಮೈಸೂರು ಸ್ಕೂಲ್ ಆಫ್ ಆರ್ಕಿಟೆಕ್ಚರಲ್ಲಿ ಆಕ್ಟಿವ್ ಕಿಡ್ಸ್ ಝೋನ್ ಅಂತ ಹೇಳಿ ಒಂದು ಇವೆಂಟ್ಸ್ ನಡೀತಾ ಇತ್ತು. ಆ್ಯಂಡ್ ಅಲ್ಲಿ ಸಿಕ್ಕಾಪಟ್ಟೆ ಮಕ್ಕಳು ಬಂದಿದ್ರು ಆ್ಯಂಡ್ ಆಲ್ಸೋ ಪೇರೆಂಟ್ಸ್ ಕೂಡ ಇದ್ರು. ಆ್ಯಂಡ್ ಈ ಮಕ್ಕಳಿಗೆ ಒಂದು ವರ್ಕ್ಶಾಪ್ ಇತ್ತು, ಆರ್ಕಿಟೆಕ್ಚರ್ ವರ್ಕ್ಶಾಪ್, ಮನೆ ಹೇಗೆ ಕಟ್ತಾರಪ್ಪ ಅಂತ ಕ್ವೆಶನ್ ಮಾರ್ಕ್ ಇದ್ದಿದ್ದು ಎಲ್ಲ ಕನ್ಫ್ಯೂಷನ್ಸು ಕ್ಲಿಯರ್ ಆಯಿತು. ಇವಾಗ ಇದ್ದಾರೆ ನಮ್ಮ ಜೊತೆ ಆ ಪ್ರಮೋಟರ್. ನಿಮ್ಮ ಹೆಸರು? ಶಿಲ್ಪಾ ಸಂಜೀವ್. ಶಿಲ್ಪಾ, ನಮಸ್ಕಾರ. ಹೇಗಿದ್ದೀರಾ ಆ್ಯಂಡ್ ಹೇಗೆ ಪ್ರಮೋಟ್ ಮಾಡಿದ್ರಿ ಈ ಇವೆಂಟನ್ನು? ಓ, ಇವತ್ತಿನ ಇವೆಂಟು ತುಂಬ ಚೆನ್ನಾಗಿತ್ತು. ಲೈಕ್ ವೆರಿ ಎನರ್ಜೆಟಿಕ್ ಆ್ಯಂಡ್ ಎಂಥೂಸಿಯಾಸ್ಟಿಕ್ ಕಿಡ್ಸ್ ಆ್ಯಂಡ್ ವಿ ಹ್ಯಾಡ್ ರಿಯಲಿ ಫನ್ ಟೈಮ್. ಸೊ ಇದರದು ಆ್ಯಕ್ಟಿವ್ ಕಿಡ್ಸ್ ಝೋನ್ ಪ್ರಮೋಷನ್ ಐಡಿಯಾ ಬಂದಿದ್ದು ನಿಮ್ಗೆ ಆಲ್ರೆಡಿ ಸುಮಾರು ಪೇರೆಂಟ್ಸ್ ಹೇಳಿರ್ಬೋದು, ಹೌ ಟು ಕೀಪ್ ದ ಕಿಡ್ಸ್ ಆ್ಯಕ್ಟಿವ್ ಆ್ಯಂಡ್ ಡೋಂಟ್ ಗೆಟ್ ದೆಮ್ ಯುನೋ ಅಡಿಕ್ಟೆಡ್ ಟು ದಿಸ್ ಗ್ಯಾಜೆಟ್ಸ್ ಯುನೋ ಟಿ ವಿ ಆ್ಯಂಡ್ ಅದರ್ ವಿಡಿಯೋ ಗೇಮ್ಸ್. ಸೊ ಅದರಿಂದ ಬೇರೆ ಬೇರೆ ಒಂದು ಆ್ಯಕ್ಟಿವಿಟೀಸ್ನ ಯುನೋ ಹೊಮ್ಮಿಕೊಳ್ಳೋ ಒಂದು ಸ್ಫೂರ್ತಿ ಬಂದು ವಿ ಆರ್ ಡೂಯಿಂಗ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಆ್ಯಕ್ಚುಲಿ. ಸೊ ನನಗೆ ಈ ಒಂದು ಆ್ಯಕ್ಟಿವ್ ಕಿಡ್ಸ್ ಝೋನ್ ಕಾನ್ಸೆಪ್ಟು ಬೇರೆ ನಗರಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ, ಈವನ್ ದ ಮೆಟ್ರೋ ಸಿಟೀಸ್ ಆರ್ ಈವನ್ ಬೆಟರ್, ಬಿಕಾಸ್ ಇವ್ ನಡುವೆ ನಮ್ಗೆ ಅನಿಸುತ್ತೆ ಹಳ್ಳಿ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿ ಬೇರೆ ಆ್ಯಕ್ಟಿವಿಟಿ ಮಾಡ್ತಿರ್ತಾರೆ, ಬಟ್ ಅದೇ ಸಿಟಿ ಮಕ್ಕಳು ಯುನೋ ವಿಡಿಯೋ ಗೇಮ್ಸಲ್ಲಿ ಮುಳುಗೋಗಿದ್ದಾರೆ. ಸೊ ಅವ್ರಿಗೆ ಇದು ಜಾಸ್ತಿ ಬೇಕಾಗುತ್ತೆ. ನನ್ನ ಒಂದು ಏನು ನಂಬಿಕೆ ಅಂದರೆ ಈ ಆ್ಯಕ್ಟಿವ್ ಕಿಡ್ಸ್ ಝೋನ್ ಎಲ್ಲರಿಗೂ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ. ಇದನ್ನು ದೊಡ್ಡ ದೊಡ್ಡ ಸಿಟೀಸ್
ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿ, ಸ್ಕೂಲ್ಸಲ್ಲಿ ಪ್ರಮೋಟ್ ಮಾಡಿ, ವರ್ಕ್ಶಾಪ್ಸ್ ಮಾಡಿದ್ರೆ ಮಕ್ಕಳು ದೇ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಇನ್ ಅ ಡೈವರ್ಸಿಫೈಡ್ ವೇ. So this is what, you know, hopefully we are going to promote in the coming days. And thank you so much for being here with us, and you have been very supportive crew. And yeah, thank you for being so cheerful with us. Thank you. Thank you so much, Shilpa. All the best. Thank you. Hi Chintus, ivattu nanu Mysore alli idini, Mysore School of Architecture alli idini, because illi active kids zone nadita ide, and adar bagge innondishtu maatadtare in relation to, which is not academic but it's more linked to the experience based education. And at that time my wife think, you know, okay, there's too much of mobile thing going on, so we have to have some physical activities there. So yeah, that's where it came across. Slowly and gradually we started at house, invited our friends and families. And then everyone got so excited. It's basically a culmination of all the parents to do these activities. So that's where the idea came from. And I think it's gonna grow, because I can see the strength is coming from the mothers and the parents to initiate that. So there's nothing in relation to, okay, this is some self-interest, but it is a group interest for all the kids and all the parents here. So this started off as something which was, you know, you guys wanted to get out there and make sure that, you know, there has to be some physical activity for the kids, because the technology is too much now. They're always on their iPads, Nintendo. Absolutely, yeah. So you wanted to bring this out, and first it was the adults who experimented with this. That's true. I mean, technology is great. I mean, I'm part of the technology, so I can see the future of technology. So what we thought is, how about using the old tradition, you know, do the hand sort of works there, and also use the technologies. Okay. So in this case, we are making a small brick houses, but we're also talking about the quality of the woods and how you can enhance that. So it's a mix of both the traditional way and how we are going towards the future. Amazing. So I really like this idea that you guys have come up with. I think it's not only for kids but for adults also. When you're sitting, you know, in your houses and it's raining heavily outside, absolutely, you can just sit along with them and, you know, probably construct something and, you know, let the creativity flow as well. Yes, exactly. And one more thing is, there is a relation between the parents and the child. When they're working together, that grows very fast. It won't grow if you are having your child doing the work alone or watching something. So that's where we want to build that physical and emotional bond with the parents. You know, they're always with us. So that's about the love, fun and the emotions. Awesome. I really like the idea, and all the best. Thank you so much. Thank you. Thanks so much. Yeah.